ಕುಣಕಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿರುವ ದರ್ಶನ್ಗೆ ಬಿಗಿ ಭದ್ರತೆಯನ್ನ ಪರಪ್ಪನಾಗ್ರಹಾರದಲ್ಲಿ ಕೊಡೋದನ್ನ ಪೊಲೀಸರು ಮುಂದುವರೆಸಿದ್ದಾರೆ. ದರ್ಶನ್ಗೆ 3 ಸುತ್ತಿನ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. 3 ಲೇಯರ್ಸ್ ಆಫ್ ಸೆಕ್ಯೂರಿಟಿಯನ್ನ ಕೊಡಲಾಗಿದೆ. ಬ್ಯಾರಕ್ ನಂಬರ್ 3ರಲ್ಲಿ ಜೈಲಾಧಿಕಾರಿಗಳು ವಿಚಾರಣಾಧೀನ ಕೈದಿ ದರ್ಶನ್ ಅನ್ನ ಇರಿಸಿದ್ದಾರೆ. ಜೈಲಿನ ಇನ್ಸ್ಪೆಕ್ಟರ್ ಸೇರಿದಂತೆ 3 ಸಿಬ್ಬಂದಿಯಿಂದ ಭದ್ರತೆ ಕೊಡೋ ಕೆಲಸ ಆಗ್ತಾ ಇದೆ. ಹಾಗೂ ಬ್ಯಾರಕ್ ಕಡೆಗೆ ಯಾರೂ ಬಾರದಂತೆ ಮಾನಿಟರಿಂಗ್ ಮಾಡುವಂತಹ ಕೆಲಸವನ್ನ ಕೂಡ ಜೈಲಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ದರ್ಶನ್ ಭೇಟಿಗೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಅಂದ್ರೆ ಅವ್ರನ್ನ ಮೀಟ್ ಮಾಡಬೇಕು ಅಂತ ಹೇಳಿ ಬಯಸೋರು ತುಂಬಾ ಜನ ಇದ್ದಾರೆ ಅವರ ಆಪ್ತ ವಲಯದಲ್ಲಿ. ಸೊ ಯಾರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಡಿ ಅಂತ ದರ್ಶನ್ನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರಂತೆ ಜೈಲಾಧಿಕಾರಿಗಳ ಹತ್ರ. ಇನ್ಫ್ಯಾಕ್ಟ್ ದರ್ಶನ್ ನೋಡೋದಕ್ಕೆ ಅವ್ರ ಬ್ಯಾರಕ್ ಹತ್ರ ಇತರೆ ಕೈದಿಗಳು ಕೂಡ ಬರಬಹುದು ಅನ್ನುವಂತಹ ಪ್ರೆಡಿಕ್ಷನ್ ನಿಂದ ಮುಂಜಾಗ್ರತಾ ಕ್ರಮವನ್ನ ಹೆಚ್ಚಿಸಲಾಗಿದೆ. ಬ್ಯಾರಕ್ ನಂಬರ್ 3ರ ಬಳಿ ಪೊಲೀಸ್ ಬಂದೋಬಸ್ತನ್ನ ಹೆಚ್ಚಳ ಮಾಡಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವ ವಿಚಾರ ಆಗ್ತಾ ಇದೆ. ದರ್ಶನ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸು, ಒಂದು ದರ್ಶನ್ ಎಂಟರ್ಟೈನರ್ ಆಗಿರೋದ್ರಿಂದ ಕೆಲವರಿಗೆ ಅವರು ಆರಾಧ್ಯ ದೈವ ಎಲ್ಲ ಆಗಿರ್ತಾರೆ. ಸೊ ಜೈಲಲ್ಲಿರುವಂತಹ ಅನೇಕರು ಕೂಡ ಅವ್ರ ಫ್ಯಾನ್ಸ್ ಆಗಿರ್ತಾರೆ. ಸೊ ಅವ್ರನ್ನ ನೋಡಬೇಕು ಅಂತ ಹೇಳಿ ಬಯಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ನಾಗೇಶ್, ದರ್ಶನ್ಗೆ ಕೊಟ್ಟಿರುವಂತಹ ಸೆಕ್ಯೂರಿಟಿ ಹಾಗೂ ಜೈಲಿನ ಆವರಣದಲ್ಲಿ ಕೈಗೊಂಡಿರುವಂತಹ ಭದ್ರತಾ ಕ್ರಮಗಳ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಾದ್ರೆ, ಮಮತಾ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ 3 ಸುತ್ತಿನ ಭದ್ರತೆಯನ್ನು ಕೊಡಲಾಗಿದೆ ಅನ್ನುವಂಥ ಮಾಹಿತಿ ಈಗ ಗೊತ್ತಾಗ್ತಿರುವಂಥದ್ದು. ಜೈಲಿನ ಬ್ಯಾರಕ್ 3ರಲ್ಲಿ ನಟ ದರ್ಶನ್ ಅವರನ್ನು ಇರಿಸಲಾಗಿದೆ. ಅವರು ಇರಿಸಿರುವಂತಹ ಏನಿದೆ ಅದರ ಸುತ್ತಮುತ್ತ 3 ಸುತ್ತಿನ ಭದ್ರತೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಅದರಲ್ಲಿ ಜೈಲ್ ಇನ್ಸ್ಪೆಕ್ಟರ್ ಸೇರಿದಂತೆ 3 ಜನ ಸಿಬ್ಬಂದಿಗಳನ್ನೊಟ್ಟಿಗೆ ಅವರಿಗೆ ಸಾಕಷ್ಟು ಬಿಗಿ ಭದ್ರತೆಯನ್ನು ಮಾಡಲಾಗಿದೆ ಅನ್ನುವಂಥ ಮಾಹಿತಿ. ಜೊತೆಗೆ ಈಗಾಗಲೇ ದರ್ಶನ್ ನನಗೆ ಸಾಕಷ್ಟು ಜನ ಭೇಟಿ ಮಾಡಲಿಕ್ಕೆ ಬರೋರಿದ್ದಾರೆ, ಹಾಗಾಗಿ ಅವ್ರಿಗೆ ಯಾರಿಗೂ ಕೂಡ ಅವಕಾಶವನ್ನು ಕೊಡಬೇಡಿ ಅನ್ನುವಂಥ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಕಾರಣಕ್ಕೆ. ಜೊತೆಗೆ ಈಗಾಗಲೇ ಜೈಲಿನಲ್ಲಿರುವಂಥ ವಿಚಾರಣಾ ಕೈದಿಗಳು ಕೂಡ ದರ್ಶನ್ ಅವರ ಫ್ಯಾನ್ ಆಗಿರೋದ್ರಿಂದ ಫ್ಯಾನ್ಸ್ ಇರ್ತಾರೆ, ಹಾಗಾಗಿ ಅವರು ಕೂಡ ಆಗಾಗ ಬಂದು ಭೇಟಿ ಮಾಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಭದ್ರತೆಯ ದೃಷ್ಟಿಯಿಂದ ಯಾರಿಗೂ ಕೂಡ ಭೇಟಿಗೆ ಅವಕಾಶವನ್ನು ಕೊಡಬಾರ್ದು. ಜೊತೆಗೆ ನಿರಂತರವಾಗಿ ಆ ಜೈಲಿನಲ್ಲಿ ಅವ್ರ ಫ್ಯಾಮಿಲಿ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಅವಕಾಶವನ್ನು ಕೊಡೋದ್ರಿಲ್ಲ ಮನವಿಯನ್ನು ಮಾಡ್ಕೊಂಡಿದ್ದಾರೆ ದರ್ಶನ್ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಮಮತಾ ರೈಟ್, ಧನ್ಯವಾದ ನಾಗೇಶ್ ತಮ್ಮ ಮಾಹಿತಿಗಾಗಿ.